ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಮೊನ್ನೆ ಹೇಳಿದ್ದೆ ಅಲ್ಲ, ನಿನ್ನೆ ವಿಡಿಯೋ ಕಂಟಿನ್ಯೂಷನ್ ಇದ್ದು, ಈ ಥರ ಬೆಲ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸಿಕೊಡ್ತೇನಂತ ಹೇಳಿದ್ದೇನಲ್ಲ, ಅದಕ್ಕೆ ನಾನು ಮೊನ್ನೆನೇ ನಿಮಗೆ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನಾನು ಈ ಥರ ಪ್ಲಾಸ್ಟಿಕ್ ಬೀಡ್ ತಗೊಳ್ಬೇಕು, ಹೋಲ್ ದೊಡ್ಡದಿರಬೇಕು, ತೂತದ್ದು ದೊಡ್ಡದಿರಬೇಕು. ಈ ಥರ ತೂತು ದೊಡ್ಡದಿರುವಂಥ ಪ್ಲಾಸ್ಟಿಕ್ ಬೀಡ್ ತಗೊಳ್ಬೇಕು. ಅದರಲ್ಲಿ ಈಗ ನಾನು ನಿಮಗೆ ಸ್ಟಾರ್ಟಿಂಗ್ ಬೆಲ್ ಮಾಡಿ ತೋರಿಸ್ತೇನೆ. ನಾನು ನಿನ್ನೆ ಸೀರೆ ಕಂಪ್ಲೀಟ್ ಮಾಡಿದ್ದೇನೆ ನೋಡಿ, ಸ್ವಲ್ಪ ಬೆಲ್ ನಾನು ಸ್ಟಿಕ್ ಮಾಡಿದ್ದೇನೆ. ಇದು ಹೊಲಿಯುವುದು, ಬೆಲ್ ಮಾಡಿ ಮತ್ತೆ ಹೊಲಿಯುವುದು, ಸಾರಿ ಏನು ಇದಾಗೋದಿಲ್ಲ, ಒಳ್ಳೇದಾಗ್ತದೆ ನೋಡಿ. ಹೇಗೆ ತೋರ್ತದೆ ನಿಮಗೆ ಗೊತ್ತಾಗ್ತದೆ. ಇದು ಯಾಕೆ ಗೋಲ್ಡನ್ ಕಲರ್ ಇರಲಿಕ್ಕೆ ಹೋಗಿ ಒಂದು ಸಿಂಗಲ್ ಕಲರ್ ಸಾರಿ ಆಗಲಿ, ಎರಡು ಕಲರ್ ಇದೆ ಮತ್ತು ಚಂದ ತೋರ್ತಿತ್ತು, ಬಟ್ ಇದು ಸಿಂಗಲ್ ಕಲರ್ ಸಾರಿ ಆಗಲಿಕ್ಕೆ, ಇದು ಬ್ರೈಡಲ್ ಸಾರಿಯೇ. ಸೊ ನಾನು ಈ ಥರ ವರ್ಕ್ ಮಾಡಿ ಇದಕ್ಕೆ ಬೆಲ್ ನೋಡಿ ಸ್ಟಿಕ್ ಮಾಡಿ ತೋರಿಸಿದ್ದೇನೆ. ಇದು ಹ್ಯಾಂಗು ಕೂಡ ಆಗ್ತದೆ ಬೆಲ್ ಒಳ್ಳೆ. ಸೊ ನೀವು ಈ ಥರ ಟ್ರೈ ಮಾಡು, ಇದೊಂದು ಯುನೀಕ್ ಇದೆ. ಯಾರು ನೀವು ಯಾವುದರಲ್ಲಿ ನೋಡಿದರೂ ಈ ಥರ ನಿಮಗೆ ವಿಡಿಯೋ ಸಿಕ್ಕಲಿಕ್ಕಿಲ್ಲ. ಇದು 2024 ಇದೊಂದು ಯುನೀಕ್ ವಿಡಿಯೋ ಅಂತ ಹೇಳ್ಬೋದು. ಈ ಸಲದ್ದು ಲೇಟೆಸ್ಟ್ ಇದು ಮಾತ್ರ, ಇದು ನಾನು ಟ್ರೈ ಮಾಡಿದ್ದು ಈ ಥರ ಹಾಕಿ. ಬಟ್ ನಾನು ಇದನ್ನು ಆ್ಯಕ್ಚುಲಿ ಕೊರೋನಾ ಬರೋ ಮೊದಲೇ 6 ಇಯರ್ಸ್ ಬ್ಯಾಕೆ ನಾನು 4-5 ಇಯರ್ಸ್ ಬ್ಯಾಕೆ ನಾನು ನಂದು ಎರಡು ಸಾರಿಗೆ, ನನ್ನ ಫ್ರೆಂಡಿನ ಸಾರಿಗೆ ಒಂದು ಮಾಡಿ, ನನ್ನ ಸೀರೆಗೆ ಮಾಡಿ, ಮತ್ತು ನನ್ನ ಫ್ರೆಂಡಿನ ಸಾರಿಗೂ ಮಾಡಿದ್ದೆ. ಅದು ಒಂದು ಕುಚ್ಚು ಉಳಿದಿದೆ, ಒಂದು ಬೆಲ್ ಉಳಿದಿದೆ ನೋಡಿ, ಅದು ನನಗೆ ನಿಮಗೆ ತೋರಿಸ್ತೇನೆ. ಅವರದೊಂದು ಲ್ಯಾವೆಂಡರ್ ಕಲರ್ ಇತ್ತು. ಸೊ ಈ ಥರ ನೋಡಿ ನಾನು ಅವಾಗ ಬೆಲ್ ಮಾಡಿದ್ದೆ ಅವರ ಲ್ಯಾವೆಂಡರ್ ಸಾರಿಗೆ. ಈ ಥರ ಮಾಡಿ ನಾನು ಹಾಕಿದ್ದೆ ಒಂದು 3 ಇಯರ್ಸ್ ಬ್ಯಾಕ್ ಅವರಿಗೆ ಮಾಡಿದ್ದೆ ನಾನು, ಮತ್ತು 5 ಇಯರ್ಸ್ ಬ್ಯಾಕ್ ನಂದು ಮಾಡಿದ್ದೆ ನಾನು. ಸೊ ನನ್ನ ಸಾರಿಯಲ್ಲಿ ಟ್ರೈ ಮಾಡಿ ಅವರಿಗೆ ಮಾಡಿದ್ದು. ಈಗ ನಾನು ಬೆಲ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸಿಕೊಡ್ತೇನೆ, ಬನ್ನಿ ನೋಡಿ ನೋಡುವ ಈಗ ಹೇಗೆ ತೋರಿಸ್ತೇನೆ. ಫಸ್ಟಿಗೆ ಆರಳೆ ದಾರ ತಗೊಳ್ಳೋದು, ಏನಿಲ್ಲ, ದಾರ ಯಾವಾಗಲೂ ನೀವು ಆರಳೆ ಮಾಡೋದನ್ನು ಮಾಡಲೇಬೇಕು. ಆರಳೆ ದಾರ ತಗೊಳ್ಬೇಕು. ಈಗ ನಾನು ಇಲ್ಲಿ ಕೆಲವು ಕ್ರಿಸ್ಟಲ್ ಬೀಡ್ ಎಲ್ಲ ನಾನು ಒಬ್ಬಳೇ ವಿಡಿಯೋ ಶೂಟ್ ಹೇಳ್ತಾ ಇರ್ತೇನೆ ನಿಮಗೆ, ಸ್ವಲ್ಪ ನಿಮಗೆ ನೀವು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ನನಗೆ. ನೋಡಿ ನಾನು ಇದನ್ನು ಸ್ಟಿಕ್ ಮಾಡಲಿಕ್ಕೆ ನಾನು ಇಲ್ಲಿ ತುದಿಗೊಂದು ಗೋಲ್ಡನ್ ಕಲರ್ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೇನೆ, ಇಲ್ಲಿ ಗ್ರೀನ್ ಕ್ರಿಸ್ಟಲ್ ಬೀಡ್, ಎರಡು ಕ್ರಿಸ್ಟಲ್ ಬೀಡ್ ಹಾಕಿ ಮಾಡಿದ್ದು. ಅದು ಹೇಗಿರ್ತದೆ ನೋಡಿ, ಈ ಥರ ಒಂದು ಮಾಲೆಯಲ್ಲಿ ಕ್ರಿಸ್ಟಲ್ ಬೀಡ್ ಸಿಗ್ತದೆ ಗ್ರೀನ್ ಕಲರ್, ನನಗೆ ಗೋಲ್ಡನ್ ಕಲರ್ ಈ ಸಲ ಸಿಕ್ತು. ಸೊ ಅದನ್ನು ತಗೊಂಡಿದ್ದೇನೆ ನಾನು. ಅದು ಮತ್ತು ನಾವು ಸ್ಟಿಕ್ ಮಾಡುವಾಗ ನಾನು ಹೇಳ್ತೀನಿ ನಾನು ತಗೊಂಡ ಐಟಮ್ಸ್ಗಳು. ಈಗ ನಾನು ಬೆಲ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಬೀಡ್, ನಾವು ಇದು ತುಂಬ ಎಲ್ಲ ಒಂದು 10-20 ಬೆಲ್ ಮಾಡಿ ಇಟ್ಟಿದ್ದೇನೆ. ನನ್ನ ಸಾರಿಗೆ 24 ಬೆಲ್ಸ್ ಬೇಕಾಯಿತು. ಫಸ್ಟ್ ನೀವು ಸಾರಿ ಮಾಡಿದ ನಂತರ ಎಷ್ಟು ಬೆಲ್ ಬೇಕಾಗ್ತದೆ ಅದನ್ನು ಕೌಂಟ್ ಮಾಡಿ ನೀವು ಈ ಥರ ಬೆಲ್ ಮಾಡ್ಬೋದು ನೋಡಿ. ಈ ಥರ ಮಾಡಿ ಎಲ್ಲ ರೆಡಿ ಮಾಡಿ ನಾನು ಇಟ್ಟಿದ್ದೇನೆ. ಈಗ ಒಂದು ಸ್ವಲ್ಪ ನಾನು ನಿಮಗೆ ಮಾಡಿ ತೋರಿಸಿ ಸ್ಟಿಕ್ ಮಾಡೋದನ್ನು ತೋರಿಸ್ತೇನೆ. ಈಗ ನೋಡಿ ನಾನು ಆರಳೆ ದಾರ ಏನು ಗಂಟೆ ಏನು ಹಾಕಲಿಲ್ಲ. ಈಗ ಈ ತೂತಿನೊಳಗಡೆ ನಾವು ಈ ದಾರವನ್ನು ಪಾಸ್ ಮಾಡಲಿಕ್ಕೆ ನಾನು ಎರಡು ನಿಮಗೆ ಮಾಡಿ ಬೆಲ್ಲ ತೋರಿಸ್ತೇನೆ. ಕ್ಲೀನಾಗಿ ನೋಡಿ ನೋಡಿ, ನಾನು ಈ ಥರ ತೂತಿನಲ್ಲಿ ಪಾಸ್ ಮಾಡಿದೆ ನೋಡಿ, ಈ ಥರ ಪಾಸ್ ಆಯಿತು ನೋಡಿ. ಈಸಿ ಪಾಸ್ ಮಾಡಲಿಕ್ಕೆ ಈಸಿ ಆಗ್ತದೆ, ಆರಳೆ ದಾರ ಕೂಡ ಬಂದಿರಬೇಕು. ಮತ್ತು ಇದಕ್ಕೆ ನೋಡಿ ಬೆರಳಲ್ಲಿ ಹೀಗೆ ಇಟ್ಕೊಂಡು ಇದಕ್ಕೊಂದು ಗಂಟು ಹಾಕುವ, ಸ್ವಲ್ಪ ದಾರ ಉದ್ದ ಹಿಡ್ಕೊಂಡು ಗಂಟು ಹಾಕಿ, ಸ್ವಲ್ಪ ವೇಸ್ಟ್ ಆದರೂ ತೊಂದರೆ ಇಲ್ಲ. ಮತ್ತು ನಿಮಗೆ ಒಂದು ವೇಳೆ ಹೋಲಿಗೆ ತರಿಸ್ಲಿಕ್ಕೆ ಆಗಲಿಲ್ಲ ಅದು ದಾರವನ್ನು, ಅದೊಂದೊಂದು ವೇಳೆ ಜಾರ್ತಾ ಇದೆ, ಸ್ವಲ್ಪ ನೀರು ಹಾಕಿ ಅದನ್ನು ಸಾಫ್ಟ್ ಮಾಡ್ಕೊಂಡು ದಾರವನ್ನು ಹಾಕಿ, ಒಂದು ನಾಟ್ ಹಾಕಿದೆ ನೋಡಿ, ನನಗೆ ಇನ್ನೊಂದು ನಾಟ್ ಹಾಕ್ತೇನೆ. ಒಟ್ಟಿಗೆ ನಾನು 3 ನಾಟ್ ಹಾಕ್ತೇನೆ ಇದಕ್ಕೆ, 2 ಆಯಿತು, ಈ ಇನ್ನೊಂದು ನಾಟ್ ಹಾಕ್ತೇನೆ. ಯಾಕಿದ್ರೆ ಸೇಫ್ಟಿಗೆ ಸಿಲ್ಕ್ ದಾರ ಯಾವಾಗಲೂ ಜಾರ್ತದೆ. ನಾನು 3 ನಾಟು ಇದಕ್ಕೀಗ ಹಾಕಿದೆ. ಈಗ ನಾನು ನೋಡಿ ಕೈಗೆ ನೂಲನ್ನು ಆ್ಯಸ್ ಯೂಶುವಲ್ ಸುತ್ತಕೊಳ್ತೇನೆ. ನಾನು ಇಲ್ಲಿ ನೀವು ಬಿಗಿನರ್ಸ್ ಆದರೆ ನಾನು ಇಲ್ಲಿ 9 ನಂಬರ್ ಕ್ರೋಶ ಕಟ್ಟಿ ತಗೊಂಡಿದ್ದೇನೆ, 8 ತಗೊಳ್ಬೋದು ನೀವು, 7 ತಗೊಳ್ಬೋದು. ಸೊ ಆಗ ನಿಮಗೆ ಸ್ವಲ್ಪ ಹ್ಯಾಂಡ್ಲ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ. ನಾನು ಈಗ ಇಲ್ಲಿ ಗಂಟು ಹಾಕಿದ್ದೇನಲ್ಲ, ಈಗ ಒಂದು ದಾರ ಇಲ್ಲಿ ಲಾಕ್ ಆಗಿದೆ ಅಲ್ಲ ಈ ಥ್ರೆಡ್ಡಿಗೆ, ಇದರ ಒಳಗಡೆ ನಾನು ನೀಡಲನ್ನು ಈ ಥರ ಪಾಸ್ ಮಾಡ್ತೇನೆ ನೋಡಿ, ಪಾಸ್ ಮಾಡಿದೆ ಅಲ್ಲ. ಈಗ ಇದರೊಳಗೆ ನೀಡಲೊಳಗಡೆ ದಾರನ ತಗೊಂಡು ಹೊರಗೆ ಬರ್ತೇನೆ ನಾನೀಗ. ಈಗ ಹೊರಗೆ ಬಂದ ನಂತರ ಈ ದಾರ ಉಂಟು ನೋಡಿ ಗಂಟು ಹಾಕಿದ್ದು, ಅದನ್ನು ಸ್ವಲ್ಪ ನಾವು ಸೈಡ್ಗೆ ಮಾಡಿಕೊಳ್ಳೋ. ಸ್ವಲ್ಪ ಸ್ಟಾರ್ಟಿಂಗ್ ಒಂದು 2 ಸಲ ನಮಗೆ ಇರಿಟೇಟ್ ಮಾಡ್ತದೆ ದಾರ, ಸ್ವಲ್ಪ ನೀವು ಕೈಯಲ್ಲಿಗೆ ಹಿಡ್ಕೊಂಡ್ರೆ ಸರಿ ನೋಡಿ. ಈಗ ನೀವು ಮಾಡಿದ ನೂಲು ಕರೆಕ್ಟ್ ಉಂಟ ನೋಡಲಿಕ್ಕೆ ನೋಡಿ, ಈ ಥರ ಮೂವ್ ಮಾಡುವಾಗ ಅದು ಮೂವ್ ಆಗಬೇಕು, ಈ ಥರ ಮೂವ್ ಆಗಬೇಕು ಆಯಿತಾ. ಮತ್ತು ಏನಿಲ್ಲ, ಇದನ್ನು ಸ್ವಲ್ಪ ಉದ್ದ ಹೇಳ್ಕೊಂಡು ಈ ತೂತಿನ ಒಳಗಡೆ ಸೂಜಿಯನ್ನು ಹಾಕೋದು, ದಾರವನ್ನು ಅದರಿಂದ ಒಳಗಡೆ ತರುವುದು. ಇದಕ್ಕೆ ಇಲ್ಲಿ ಎರಡನ್ನು ಸೇರಿಸಿ ನಾವು ಲಾಕ್ ಮಾಡಿ, ಟೈಟ್ ಮಾಡಿಬಿಡಿ ಲಾಕು, ಯಾಕಂದರೆ ನಮಗೆ ಪುನಃ ಇದರಲ್ಲಿ ವರ್ಕ್ ಮಾಡಲಿಕ್ಕುಂಟು ನೋಡಿ. ನಾನು ಹೇಳಿದೆಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ದಾರ ನಮಗೆ ಪ್ರಾಬ್ಲಮ್ ಕೊಡ್ತದೆ ಅಂತ, ಅದನ್ನು ನಾವು ಇದನ್ನು ಅಡಿಗೆ ಹಾಕ್ಕೊಂಡು ಮಾಡ್ತಾ ಹೋಗಬೇಕು. ಈಗ ಇನ್ನೊಂದು ಸಲ ನಾನು ತಗೊಳ್ತೇನೆ ನೋಡಿ, ಈಗ ಇದರಲ್ಲಿ ಉಂಟು. ಈಗ ತೂತೊಳಗಡೆ ಇದನ್ನು ತಗೊಳ್ಳೋದು, ಸೂಜಿಯನ್ನು ದಾರವನ್ನು ಅದರಿಂದ ಒಳಗಡೆ ತರೋದು, ಮತ್ತು ಲಾಕ್ ಮಾಡೋದು.
ಇದನ್ನು ಇಡೀ ನೂಲನ್ನು ನಾವು ಬೀಡ್ ತೋರದಷ್ಟು ನಾವು ಇದನ್ನು ಕವರ್ ಮಾಡ್ತಾ ಬರಬೇಕು. ತೋರಿಸ್ತೇನೆ ನೋಡಿ, ನನಗದು ವಿಡಿಯೋಕ್ಕೆ ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಹೋಗಿ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಷ್ಟೇ ನೋಡಿ. ಹೀಗೆ ಇದಾಯ್ತಲ್ಲ, ಈಗ ಪುನಃ ತಗೊಳ್ತೇನೆ, ಪುನಃ ಬೀಡಿನ ಒಳಗಡೆಯಿಂದ ದಾರ ತರ್ತೇನೆ, ಪುನಃ ಇಲ್ಲಿ ಲಾಕ್ ಮಾಡ್ತೇನೆ. ಸೊ ನಾನು ಎರಡು ಮೂರು ಸಲ ನೋಡಿ, ಈಗ ದೂರ ದೂರ ಆದ ಕೂಡಲೇ ನೀವು ಸ್ವಲ್ಪ ಇದನ್ನು ದೂಡಿಕೊಂಡು ಹತ್ತಿರಕ್ಕೆ ಆ ದಾರವನ್ನು ಈಗ ದೂಡಿ ಹತ್ತಿರಕ್ಕೆ ಅಡ್ಜಸ್ಟ್ ಮಾಡಬೇಕು. ಈಗ ಪುನಃ ನೋಡಿ, ಇದು ಇದೇ ಹೀಗೆ ಇರ್ತದೆ, ಪುನಃ ಬೀಡು ಒಳಗಡೆ ತಗೊಳ್ತೇನೆ, ತರ್ತೇನೆ ಹೀಗೆ, ಪುನಃ ಲಾಕ್ ಮಾಡ್ತೇನೆ. ಆಯಿತಾ, ಈಗ ಒಂದು ಸಲ ನೋಡಿ, ಹಾಗೆ ಇದು ಕಂಪ್ಲೀಟ್ ಬೀಡ್ ಕವರ್ ಆಗೋಲ್ಲವರೆಗೆ ನಾವು ಟೈಟ್ ಮಾತ್ರ ಸುತ್ತಬೇಡಿ, ಲಾಕ್ ಮಾಡ್ತಾ ಬರುವ. ಹೀಗೆ ನೋಡಿ, ಪುನಃ ಬೀಡೊಳಗೆ ತಗೊಳ್ಳೋದು, ಮೇಲೆ ತರೋದು, ಇಲ್ಲಿ ಲಾಕ್ ಮಾಡೋದು, ಪುನಃ ಬೀಡೊಳಗೆ ತಗೊಳ್ಳೋದು, ಮೇಲೆ ತರೋದು, ಲಾಕ್ ಮಾಡೋದು. ಇದೇ ಥರ ಇಡೀ ಬೀಡ್ ಕವರ್ ಆಗೋಲ್ಲವರಿಗೆ ನಡು ನಡುವಲ್ಲಿ ಗ್ಯಾಪ್ ಬರ್ತದೆ, ಆಗ ನಾವು ಬೀಡ ಇದನ್ನು ದಾರವನ್ನು ಸರಿಸಿ ಸರಿಸಿ ಮುಂದೆ ದುಡ್ಕೊಂಡು ದುಡ್ಕೊಂಡು ಮಾಡಿದರೆ ಆಗ ಬೀಡ್ ಏನು ತೋರೋದಿಲ್ಲ ನೋಡಿ. ಈ ಥರ ಬೀಡನ್ನು ಆ ಸೈಡಿಂದ ಈ ಸೈಡ್ ಎರಡೂ ಸೈಡಿಂದ ನಾವು ದುಡ್ಕೊಂಡು ಬಿಟ್ಟು ನಾವು ಮಾಡಬೇಕು. ಈಗ ನಾನು ಪುನಃ ಬೀಡೊಳಗಡೆ ನೂಲು ತಗೊಳ್ತೇನೆ, ಲಾಕ್ ಮಾಡ್ತೇನೆ. ಇದೇ ಥರ ಬೀಡನ್ನು ಕಂಪ್ಲೀಟ್ ಮಾಡಬೇಕು. ಬೀಡ್ ಕಂಪ್ಲೀಟ್, ನೀವು ಯಾವ ಕಲರಲ್ಲಿ ನೀವು ವರ್ಕ್ ಮಾಡ್ತೀರಿ ಆ ಥ್ರೆಡ್ ಕಂಪ್ಲೀಟ್ ಬೀಡಿಗೆ ಕವರ್ ಆಗಬೇಕು, ಆಗ ಬೀಡ್ ಉಂಟಂತಲೇ ಗೊತ್ತಾಗೋದಿಲ್ಲ ನಮಗೆ. ಈಗ ನೋಡಿ, ಬೀಡ್ ಕಂಪ್ಲೀಟ್ ಕವರ್ ಆಯಿತು ನೋಡಿ, ಚೂರು ತೋರೋದಿಲ್ಲ ನಿಮಗೆ, ತೋರ್ತಾ ಉಂಟಲ್ಲ, ಎಲ್ಲ ಬೀಡ್ ಕಂಪ್ಲೀಟ್ ಕವರ್ ಆಯಿತು. ಈಗ ನಾನು ಸ್ಟಾರ್ಟಿಂಗ್ ಮಾಡಿದ್ದೇನಲ್ಲ ಒಂದು ಇದಕ್ಕೆ, ಇದನ್ನು ಸೂಜಿ ಅದರ ಒಳಗಡೆ ಹಾಕಿ ನಾನು ಇದನ್ನು ಲಾಕ್ ಮಾಡ್ತೇನೆ. ಇದು ನೂಲು ನೋಡಿ, ಇದನ್ನು ನಾವು ಮತ್ತೆ ಸ್ಟಿಕ್ ಮಾಡುವ, ಕಟ್ ಮಾಡಿ ತೋರಿಸ್ತೇನೆ ನಾನು ನೋಡಿ. ಇದು ನಾನೀಗ ಮಾಡಿದ ವರ್ಕ್, ಇದು ನೂಲು. ಇದನ್ನು ಸ್ಟಾರ್ಟಿಂಗ್ ನಾವೊಂದು ಕ್ರೋಶ ಮಾಡಿದ್ದೆ, ಅದರ ಒಳಗಡೆ ಇದನ್ನು ಹಾಕಿಬಿಟ್ಟು ಸೂಜಿಯನ್ನು ಒಳಗಡೆ ತಂದು ಸ್ವಲ್ಪ ನಿಮಗೆ ಇದು ಉಂಟು ಇದಾಗ್ತದೆ, ಕಷ್ಟ ಆಗ್ತದೆ ಅಷ್ಟೇ ನೋಡಿ. ಈಗ ಲಾಕ್ ಮಾಡಿದೆ. ಈಗ ನಾನು ಈ ಚೈನ್ ಉಂಟಲ್ಲ, ಇಲ್ಲಿ ಚೈನ್ ಬಂತು, ಈ ಚೈನಲ್ಲಿ ನಾನೀಗ ವರ್ಕ್ ಮಾಡಲಿಕ್ಕೆ ಉಂಟು. ಫ್ಲವರ್ ಪೆಟಲ್ಸ್ ಮಾಡಬೇಕಲ್ಲ, ಯಾವ ಥರ ಪೆಟಲ್ಸ್ ಆಗಬೇಕು ನೋಡಿ. ಇದು ಈಗ ಪೆಟಲ್ಸ್ ಬಂದಿದೆ ನೋಡಿ ನೋಡಿ, ಈ ಥರ ಪೆಟಲ್ಸ್ ಬರಬೇಕಲ್ಲ. ಸೊ ಆ ಪೆಟಲ್ಸನ್ನು ಈಗ ನಾವು ಮಾಡೋ, ಫಾರ್ಮ್ ಮಾಡೋ. ಫಸ್ಟಿಗೆ ಮೂರು ಚೈನ್ ಹಾಕು, ಒಂದು ಎರಡು ಮೂರು ಚೈನ್ ಹಾಕುವ. ಮೂರು ಚೈನ್ ಹಾಕಿ ಸ್ವಲ್ಪ ದೂರದಲ್ಲಿ, ಏನು ಕೌಂಟಿಂಗ್ ಇಲ್ಲ, ಸ್ವಲ್ಪ ದೂರದಲ್ಲಿ ನಾವು ಹಾಕಿದ ಚೈನ್ನ ಒಳಗಡೆ ಈ ಸೂಜಿಯನ್ನು ಕೊಂಡೋಗಿ ಲಾಕ್ ಮಾಡುವ. ಆ ಚೈನನ್ನು ಲಾಕ್, ಅದರಲ್ಲಿ ನಾವೀಗ ಪೆಟಲ್ಸ್ ಮಾಡಲಿಕ್ಕೆ ಇರುವುದು ಸ್ಟಾರ್ಟಿಂಗ್ ನೋಡಿ. ಈಗ ಇದನ್ನು ಲಾಕ್ ಮಾಡಿದೆ, ಈಗ ಪುನಃ ಮೂರು ಚೈನ್ ಮಾಡಿದೆ, ಒಂದು ಎರಡು ಮೂರು ಚೈನ್ ಮಾಡಿದ್ದೇನೆ. ಪುನಃ ಸ್ವಲ್ಪ ದೂರದಲ್ಲಿ ನಾವು ಅದರ ಸುತ್ತಕ್ಕೆ, ಬೀಡಿನ ಸುತ್ತಕ್ಕೆ ನಾವು ಚೈನ್ ಬಂದಿರ್ತದೆ ನಾವು ಇದು ಮಾಡುವಾಗ, ಅದಕ್ಕೆ ಹೋಗಿ ಇದನ್ನು ಲಾಕ್ ಮಾಡು. ಎರಡು ಚೈನ್ ಆಯಿತು, ಎರಡು ಬ್ಲಾಕ್ ಆಯಿತು, ಇದು ಐದು ಬ್ಲಾಕ್ ಮಾಡಬೇಕು. ಪುನಃ ಒಂದು ಎರಡು ಮೂರು ಚೈನ್, ಇದು ಐದು ಬ್ಲಾಕ್ ಆಗಬೇಕು. ಎರಡು ಆಯ್ತಲ್ಲ, ಈಗ ಸ್ವಲ್ಪ ದೂರದಲ್ಲಿ ಪುನಃ ಇಲ್ಲಿಗೊಂದು ನಾನು ಹಾಕಿ ಇದನ್ನು ಲಾಕ್ ಮಾಡಿ. ಇಲ್ಲಿ ಮೂರು ಆಯಿತು, ಪುನಃ ಮೂರು ಚೈನ್ ಹಾಕುವ, ಎರಡು ಮೂರು, ಈಗ ನಾಲ್ಕು ಆಯಿತು. ಇಲ್ಲಿಗೆ ಇನ್ನು ಒಂದು ಬ್ಲಾಕ್ ಮಾಡಿದರೆ ಐದು ಪೆಟಲ್ಸ್ ನಮಗೆ ರೆಡಿ ಆಗ್ತದೆ. ಹೇಗೆ ನೋಡಿ, ಈಗ ಇಲ್ಲಿಗೆ ಲಾಕ್ ಮಾಡಿದೆ. ಈಗ ಪುನಃ ಮೂರು ಚೈನ್ ಹಾಕೋದು, ಮೂರು. ಇಲ್ಲಿ ನಾವು ಸ್ಟಾರ್ಟಿಂಗ್ ಎಲ್ಲಿ ಹಾಕಿದೆ ನೋಡಿ, ಅಲ್ಲಿಗೆ ನಾವು ಅದರ ಇದಕ್ಕೇ ನಾವು ಇದನ್ನು ಲಾಸ್ಟ್ ಚೈನನ್ನು ಲಾಕ್ ಮಾಡಬೇಕು. ಈಗ ಇಲ್ಲಿ ನೋಡಿ, ಫುಲ್ಲು ನಮಗೆ ಮೂರು ಚೈನ್ ಇದ್ದು ಐದು ಬ್ಲಾಕ್ ರೆಡಿ ಆಯಿತು. ಈಗ ಸೂಜಿ ತಪ್ಪಿ ಹೋದರೆ ಪುನಃ ನೂಲೊಳಗಡೆ ತಗೊಂಡು ನಾವು ಒಂದು ಎಳೆಯೂ ಮಿಸ್ ಮಾಡದೆ ಸೂಜಿ ದಾರದಲ್ಲಿ ತಗೊಂಡು ಹಾಕಬೇಕು ನೋಡಿ. ಈಗ ಇದಿಷ್ಟು ರೆಡಿ ಆಯಿತು. ಇದರಲ್ಲಿ ನಾನೀಗ ಎಂತ ಮಾಡ್ತೇನೆ ತೋರ್ತಾ ಉಂಟಲ್ಲ ನಿಮಗೆ, ಈಗ ರೆಡಿ ಆಯಿತು. ಇದರಲ್ಲಿ ನಾನೀಗ ಒಂದು ಫಸ್ಟಿಗೆ ಒಂದು ಚೈನ್ ಹಾಕ್ತೇನೆ. ಫಸ್ಟ್ ಬ್ಲಾಕ್ ಉಂಟು, ಅದರಲ್ಲಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈಗ ಇದರಲ್ಲಿ ಐದು ಕಂಬ ಮಾಡಬೇಕು ನಾವು. ಪೆಟಲ್ಸ್ ಹಾಕಬೇಕಲ್ಲ, ಅದಕ್ಕೆ ಕಂಬ, ಒಂದು ಕಂಬ. ಹೆಚ್ಚು ಎಳಿಬೇಡಿ ಕಂಬವನ್ನು, ಸಣ್ಣ ಸಣ್ಣ ಪೆಟಲ್ಸ್ ಹಾಕಬೇಕು. ಎರಡು ಕಂಬ, ಮೂರು ಕಂಬ, ನಾಲ್ಕು ಕಂಬ, ಮತ್ತು ನಾಲ್ಕು ಕಂಬ ಆಯ್ತಲ್ಲ, ಈಗ ಐದನೇ ಕಂಬ. ಮತ್ತು ಒಂದು ಸಲ ನೋಡಿದ ಕೂಡಲೇ ಯಾವುದು ಬರುವುದಿಲ್ಲ, ನೀವು ಮಾಡಿ ಮಾಡಿ ಕಲಿತು ನೀವು ಟ್ರೈ ಮಾಡಬೇಕು. ಐದು ನಾವು ತುಂಬ ಪ್ರಯತ್ನ ಪಟ್ಟು ಮಾಡಿ ರಫ್ಲಿ ಒಂದು ಮಾಡಿ ಮತ್ತೆ ಸಾರಿಗೆ ಬರೋದು ನಾವು ನೋಡಿ. ಐದು ಕಂಬ, ಈಗ ನೆಕ್ಸ್ಟ್ ಎರಡು ಮೂರು ಚೈನ್ ಬ್ಲಾಕ್ ಉಂಟು, ಅದಕ್ಕೆ ಇದನ್ನು ಹೋಗಿ ಲಾಕ್ ಮಾಡಬೇಕು. ಆಗ ಒಂದು ಪೆಟಲ್ಸ್ ರೆಡಿ ಆಯಿತು. ಈಗ ಪುನಃ ಆ ಲಾಕ್ ಮಾಡೋದ್ರಲ್ಲಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಐದು ಕಂಬ ಮಾಡಬೇಕು. ಯಾವಾಗ ಲಾಕ್ ಮಾಡಿದ್ರಲ್ಲ ಅದೇ ಕೋಣೆಯಲ್ಲಿ ಒಂದು ಕಂಬ, ಎರಡು ಕಂಬ,
ಮೂರು ಕಂಬ, ನಾಲ್ಕು ಕಂಬ, ಐದು ಕಂಬ. ಈ ಐದು ಕಂಬ ಹಾಕಿ ನಾನು ಈಗ ಇದು ಲಾಕ್ ಆಯಿತು. ಈಗ ಎರಡನೇ ಪೆಟ್ಲ ರೆಡಿ ಆಯ್ತು. ಈಗ ಪೆಟ್ಲ ರೆಡಿ ಆಯಿತು. ಈಗ ನೆಕ್ಸ್ಟ್ ಬ್ಲಾಕಿಗೆ ಹೋಗಿ ಇದನ್ನು ಸೂಜಲ್ಲಿ ಏನು ದಾರ ತಗೊಳ್ಳೋದೇ ಲಾಕ್ ಮಾಡಿ, ಸಿಂಗಲ್ ಒಂದು ಚೈನ್ ಹಾಕು. ಹಾಗೆ ಎರಡು ಪೆಟಲ್ ರೆಡಿ ಆಯಿತು. ಈಗ ಅದೇ ಲಾಕ್ ಮಾಡೋದ್ರಲ್ಲಿ ಪುನಃ ಐದು ಕಂಬ ಮಾಡಬೇಕು. ನಾವು ಒಟ್ಟಿ ನಮಗೆ ಐದು ಪೆಟಲ್ಸ್ ರೆಡಿ ಆಗಬೇಕು. ಒಂದು ಸಲ ದಾರ ತಗೊಂಡು ಒಂದು ಕಂಬ, ಎರಡು ಕಂಬ, ಮೂರು ಕಂಬ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಮೂರು ಕಂಬ, ನಾಲ್ಕು ಕಂಬ. ನಿಮ್ಗೆ ಯಾವ ವಿಡಿಯೋ ಬೇಕು ಕುಚ್ಚುದು ಅದನ್ನು ತಿಳಿಸಿದ್ರೆ ನಾನು ನಿಮಗೆ ಗೊತ್ತಿದ್ದರೆ ನಾನು ನಿಮಗೆ ಕಲಿಸಿಕೊಡ್ತೇನೆ. ಐದು ಕಂಬ. ಈಗ ನೆಕ್ಸ್ಟ್ ಬ್ಲಾಕಿಗೆ ನೋಡಿ ಹೋಗಿ ಸೂಜಿ ಇದನ್ನು ಲಾಕ್ ಮಾಡಿ. ಸೊ ಈಗ ಎಷ್ಟು ಕಂಬ ಆಯ್ತು ಅಂತ ಹೇಳಿದರೆ ಎಷ್ಟು ಫ್ಲವರ್ ಪೆಟಲ್ಸ್, ಮೂರು ಪೆಟಲ್ಸ್ ಆಯಿತು. ನಮಗೆ ಎರಡು ಪೆಟಲ್ಸ್ ಆಗಲಿಕ್ಕೊಂಡು ಪುನಃ ಅದೇ ನಾನು ಲಾಕ್ ಮಾಡಿದ ಹೋಲ್ ಒಳಗಡೆ ಹೋಗಿ ಅದು ಹೋಲ್ ಯಾವುದು ನಾವು ಮೂರು ಚೈನ್ ಹಾಕಿ ಮಾಡಿದ್ದೇವಲ್ಲ ಅದು ಒಂದು ಎರಡು ಮೂರು ನಾಲ್ಕು ಡಬ್ ಇದು ಕಂಬ ಐದು. ಐದು ಕಂಬ ಮಾಡಿದರೆ ಒಂದು ಪೆಟಲ್ಸ್ ರೆಡಿಯೇ ಆಗ್ತದೆ. ಈಗ ಐದು ಕಂಬ ಮಾಡಿ ನಾವು ಮೂರು ಚೈನ್ ಇನ್ನೊಂದು ಬ್ಲಾಕ್ ಮಾಡಿರ್ತೀವಿ. ಇದಕ್ಕೆ ಲಾಸ್ಟ್ ಅದಕ್ಕೆ ಹೋಗಿ ಇದನ್ನು ಲಾಕ್ ಮಾಡಬೇಕು. ಆಗ ಪೆಟಲ್ ಶೇಪ್ ಬರ್ತದೆ ನೋಡಿ, ಪೆಟಲ್ ಶೇಪ್ ಬಂತು ನೋಡಿ ಬಂತಲ್ಲ. ಈಗ ನೆಕ್ಸ್ಟ್ ಪುನಃ ಇದು ಲಾಸ್ಟ್ ಕಂಬ, ಪುನಃ ಸೂಜಿ ಮೇಲೆ ದಾರ. ಐದು ಕಂಬ ಅದೇ ಬ್ಲಾಕಲ್ಲಿ, ಇನ್ನೊಂದು ನೆಕ್ಸ್ಟ್ ಬ್ಲಾಕಲ್ಲಿ ಐದು ಕಂಬ ಮಾಡಬೇಕು. ಒಂದು ಕಂಬ, ಎರಡು ಕಂಬ, ಮೂರು ಕಂಬ, ನಾಲ್ಕು ಕಂಬ, ಐದು ಕಂಬ. ಇದು ಇಷ್ಟನ್ನು ಮಾಡಿ ಈಗ ಇಲ್ಲಿಗೆ ಪೆಟಲ್ಸ್ ಐದು ಪೆಟಲ್ ಇಡ್ತೀವಿ. ನಾವು ಸ್ಟಾರ್ಟಿಂಗ್ ನಾವು ಎಲ್ಲಿ ನಾವು ಲಾಕ್ ಮಾಡಿದ್ದೇವಲ್ಲ ಫಸ್ಟ್ ಪೆಟಲ್, ಅಲ್ಲಿಗೆ ಹೋಗಿ ಇದನ್ನು ಲಾಕ್ ಮಾಡಿದರೆ ನಮ್ಮದು ಐದು ಪೆಟಲ್ಸ್ ರೆಡಿ ಆಯಿತು. ಒಂದು ಬೆಲ್ ರೆಡಿ ಆಯಿತು. ಈಗ ಸೂಜಿನ ದಾರ ತೆಗಿಬೇಕು. ಅದಕ್ಕೆ ಒಂದು ಎರಡು ಚೈನ್ ಹಾಕಿ ಕೈಯಲ್ಲಿ ನೂಲು ಹೀಗೆ ಹಿಡ್ಕೊಳ್ಬೇಕು. ಸ್ವಲ್ಪ ದೂರದಲ್ಲಿ ಅದರಲ್ಲಿ ಕತ್ತರಿಯಲ್ಲಿ ಇದನ್ನು ಕತ್ತರಿಸಿ ಇದನ್ನು ಎಳಿಬೇಕು. ಮತ್ತು ಹೀಗೆ ಎಳಿದರೆ ಇದು ಲಾಕ್ ಆಯಿತು ನೋಡಿ. ಈ ಥರ ಫ್ಲವರ್ ಪೆಟಲ್ಸ್ ರೆಡಿ ಆಯಿತು. ಐದು ಪೆಟಲ್ಸ್ ಬಂತು ನೋಡಿ, ಒಂದು ಎರಡು ಮೂರು ನಾಲ್ಕು ಐದು. ಈಗ ಇದು ಈ ಥರ ಬಂತಲ್ಲ ಉದ್ದ ನಾನು ಕತ್ತರಿಸಿದ್ದೇನೆ ನೋಡಿ, ಸ್ವಲ್ಪ ಟ್ರಿಮ್ ಮಾಡುವ. ಇದನ್ನೀಗ ನಾನು ಏನು ಮಾಡ್ತೇನೆ ಅಂದರೆ ಈ ಸೈಡಲ್ಲಿ ಬ್ಯಾಕ್ ಸೈಡಿಗೆ ಗಮ್ ಹಾಕಿ ತೋರಿಸ್ತೇನೆ ನಿಮಗೆ. ಈ ಥರ ನೋಡಿ ಫ್ಯಾಬ್ರಿಕ್ ಹೇಳಿದ್ದೇನಲ್ಲ ಫೆವಿಕ್ರಿಲ್ನವ್ರದ್ದು, ಇದು ಫ್ಯಾಬ್ರಿಕ್ಕಿಗೆ ಬರುವ ಗಮ್, ಅದು ಗಮ್ ಸಿಗ್ತದೆ. ಅದನ್ನು ನೀವೊಂದು ಸ್ವಲ್ಪ ಇದನ್ನು ಹಾಕಿ, ಸ್ವಲ್ಪ ಬ್ಲಾಕ್ ಆಗಿರ್ತದೆ ಓಪನ್ ಮಾಡಿಟ್ಟ ಕೂಡ ಬ್ಲಾಕ್ ಆಗ್ತದೆ ಗಾಳಿಗೆ. ಈಗ ನೋಡಿ ನೋಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗಮ್ ಹಾಕಿದರೆ, ಗಮ್ ಹಾಕಿ ಇದನ್ನು ರಿವರ್ಸಿಗೆ ಇದನ್ನು ಈ ಥರ ಸ್ಟಿಕ್ ಮಾಡಿದರೆ ನಿಮಗೆ ಏನು ತೋರೋದಿಲ್ಲ, ಅದು ಒಣಗ್ತದೆ ಒಂದು ನಿಮಿಷದಲ್ಲಿ ಒಣಗ್ತದೆ. ಈ ಥರ ಬಿಡಿಸಿಬಿಟ್ರೆ ಫ್ಲವರ್ ಶೇಪ್ ರೆಡಿ ಆಯ್ತು. ಬ್ಯಾಕ್ ಸೈಡಲ್ಲಿ ಬೆಲ್ ರೆಡಿ ಆಯ್ತು. ಈಗ ಇನ್ನೊಂದು ನಿಮಗೆ ಬೇಕಿದ್ರೆ ನಾನು ಮಾಡಿ ತೋರಿಸ್ತೇನೆ. ಈಗ ಪುನೊಂದು ಬೀಡ್ ತಗೊಂಡಿದ್ದೇನೆ ಕ್ಲಿಯರ್ ಆಗಿ ನೋಡಿ. ಇದರೊಳಗೆ ಬೀಡೊಳಗಡೆ ಪಾಸ್ ಮಾಡಿದೆ ನಾನು ನೂಲನ್ನು. ಸ್ವಲ್ಪ ಉದ್ದಕ್ಕೆ ತಗೊಳ್ಳಿ ಬೆರಳೆ, ನಿಮ್ಮ ಬೆರಳಿಗೆ ಸುತ್ತುವಾಗ ಸ್ವಲ್ಪ ಉದ್ದವೇ ಬರಲಿ. ಇಲ್ಲಿ ನಾನು ಮೂರು ಗಂಟೆ ಹಾಕಬೇಕು ಕರೆಕ್ಟ್ ನೋಡಿಕೊಳ್ಳಿ. ಒಂದು ಗಂಟೆ ಆಯಿತು, ಏನು ನಾರ್ಮಲ್ ಗಂಟೆ. ಪುನಃ ಎರಡನೇದು ನಾಟ್ ಇದು, ಕೈಯ ಬೆರಳಿಂದ ನಾವು ಹೊರಗೆ ತಂದು ನಾಟ್ ಹಾಕೋದು. ಸ್ವಲ್ಪ ನೂಲು ಹೆಚ್ಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ನಿಮಗೆ ನಾಟ್ ಹಾಕಲಿಕ್ಕೆ ಈಸಿ ಆಗ್ತದೆ ನೋಡಿ. ಇದು ಎರಡನೇ ನಾಟು. ಈಗ ಮೂರು ನಾಟು ಹಾಕಿದೆ ನಾನು. ಈ ಮೂರು ನಾಟು ಹಾಕಿದ ನಂತರ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೇನೆ ನೋಡಿ. ಈಗ ನಾಟು ಹಾಕಿದೆ ನೋಡಿ, ಸಿಲ್ಕ್ ಥ್ರೆಡ್ ನೋಡಿ ಎಳಿಯುವಾಗಲೇ ಕಟ್ಟಾಗ್ತಾ ಉಂಟಿದ್ದು. ಸೊ ಅದಕ್ಕೆ ಸಿಲ್ಕ್ ಥ್ರೆಡ್ ನಾಟ್, ಅದಕ್ಕೆ ಹೇಳೋದು ನಾನು ಮೂರು ನಾಟ್ ಹಾಕಿ ಅಂತ ಹೇಳೋದು ಇದಕ್ಕೆ. ಈಗ ನಾವು ಇದನ್ನು ಬೆರಳಿಗೆ ನೂಲು ಸುತ್ತಕೊಳ್ಳುವ. ಈಗ ಇದರಲ್ಲಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಈ ನಾಟ್ ಹಾಕಿದ ನಮ್ಮ ಮುಖದ ಸೈಡ್ ಇರಬೇಕು, ಕ್ಲಿಯರ್ ನೋಡಿಕೊಳ್ಳಿ. ಈಗ ನನಗೆ ಸೂಜನೆ ಇದರಲ್ಲಿ ಪಾಸ್ ಮಾಡ್ತೇನೆ, ನೂಲು ದಾರ ತಂದು ಆ ನಾಟ್ ಹಾಕಿದ ಅಡಿಯಿಂದ ನಾವು ತರ್ತೇವೆ ನೋಡಿ. ಆಗ ಈಗ ಇದು ಪಾಸ್ ಆಗ್ತದೆ, ಈ ಥರ ನಿಮಗೆ ಪಾಸ್ ಆಗಲಿಕ್ಕೆ ಸಿಕ್ಕಬೇಕು. ಈಗ ನಾನು ಇದನ್ನು ತೂತಿನ ಒಳಗಡೆಯಿಂದ ಸೂಜಿ ಪಾಸ್ ಮಾಡಿ ಕೆಳಭಾಗದಿಂದ ನೂಲನ್ನು ಮೇಲೆ ತಂದು ನಾನಿಲ್ಲಿ ಸೂಜಿ ಮಾತ್ರ ನೂಲು ಮಾತ್ರ ಕೈಗೆ ಟೈಟಾಗಿ ಸುತ್ತಕೊಳ್ಳಿ, ಒಂದು ಎಳೆಯು ಮಿಸ್ ಆಗಬಾರ್ದು. ಇಲ್ಲಿ ನಾನು ಇದಕ್ಕೆ ಲಾಕ್ ಮಾಡ್ತೇನೆ.
ಇದರ ನೋಡಿ ನಾಟ್. ಈಗ ಪುನಃ ಇದರೊಳಗಡೆ ನಾನು ತೂತಿನೊಳಗಡೆ ನೀಡಲನ್ನು ಪಾಸ್ ಮಾಡ್ತೇನೆ, ಕೆಳಗಡೆಯಿಂದ ಮೇಲೆ ನೂಲು ಅಂತ ತರ್ತೇನೆ, ಪುನಃ ಲಾಕ್ ಆಗಿ ಇದು ಅದೇ ಥರ ಫುಲ್ಲು. ನಾನೀಗ ಬೀಡನ್ನು ಇಲ್ಲಿ ಫುಲ್ಲು ಕವರ್ ಹಾಕೋಲ್ಲೋರಿಗೆ ನಾವು ಮಾಡ್ತಾ ಹೋಗಬೇಕು. ಒಂದು 14-15 ರೌಂಡೇನೋ ಬರ್ತದೆ ನಮಗೆ ಮಾಡಲಿಕ್ಕೆ. ಸೊ ಆಗ ನಮಗೆ ಇಲ್ಲಿ ಮೇಲೆ ಒಂದು ಚೈನ್ ಫಾರ್ಮ್ ಆಗ್ತದೆ, ಆ ತೂತಿನ ಥರ ಫಾರ್ಮ್ ಆಗ್ತದೆ. ನಮಗೆ ಪುನಃ ಬೇಸ್ ಮಾಡಬೇಕಲ್ಲ ಇದಕ್ಕೆ ಫ್ಲವರ್ ಪೆಟಲ್ಸ್ ಮಾಡಲಿಕ್ಕೆ, ಹಾಗಾಗಿ ಚೈನ್ ಆ ಚೈನ್ ಮೇಲೆ ನಾವು ಬೇಸನ್ನು ಮಾಡೋದು. ಈಗ ನೋಡಿ ಪುನಃ ಇದೇ ಥರ ಎಲ್ಲವನ್ನು ನಾನು ಬೀಡನ್ನು ಮತ್ತೆ ಬರ್ತಾ ಮಾಡ್ತಾ ಮಾಡ್ತಾ ನೀವು ಇದನ್ನು ಈಗ ಥರ ಪುಷ್ ಮಾಡಿಕೊಂಡು ಬೀಡು ನಾವು ಹಾಕಿದ ಬೀಡು ಉಂಟಲ್ಲ ಪ್ಲಾಸ್ಟಿಕ್ ಬೀಡ್ ತೋರಬಾರ್ದು, ನಮ್ಮ ಥ್ರೆಡ್ ಅದನ್ನು ಅಷ್ಟು ಕಂಪ್ಲೀಟ್ ಕವರ್ ಆಗೋಲ್ಲರಿಗೆ ನೀವು ಪುಷ್ ಮಾಡ್ತಾ ಮಾಡ್ತಾ ಮಾಡೋದು. ನೀಡಲಲ್ಲಿ ಏನು ದಾರ ತಗೊಳ್ಳಿಕ್ಕಿಲ್ಲ, ಕಾಲು ನೀಡಲನ್ನು ಇದರೊಳಗಡೆ ತೂತಿಂದ ಪಾಸ್ ಮಾಡಿ ಮೇಲಿಂದ ಕೆಳಗೆ ತರೋದು. ಇದನ್ನೆಲ್ಲ ಕಂಪ್ಲೀಟ್ ನೀವು ನೋಡಿ ಮಾಡಿದ ಮಾತ್ರ ಒಳ್ಳೆ ಡಿಸೈನ್. ಇದು ಲೇಟೆಸ್ಟ್ 2024 ಇದು ಲೇಟೆಸ್ಟ್ ಡಿಸೈನ್ ಅಂತ ಹೇಳ್ಬೋದು. ಕುಚ್ಚು ಬದಲು ಈ ಥರ ಹಾಕ್ಬೋದು, ಯಾವುದು ಫ್ಯಾನ್ಸಿ ಸಾರಿಗಳಿಗೂ ಹಾಕ್ಬೋದು, ಯಾವುದು ನಿಮಗೆ ಕುಚ್ಚು ಹಾಕಲಿಕ್ಕೆ ಬರದವ್ರು ಇದು ಇದಕ್ಕೆ ಕುಚ್ಚು ಬದಲು ಇದನ್ನು ಖಾಲಿ ಹೀಗೆಯೂ ಹ್ಯಾಂಗ್ ಮಾಡ್ಬೋದು, ನೀವು ಬೀಡ್ ಹಾಕಿಯೋ ಹೇಗೂ ಬೇಕಾದ ಇದನ್ನು ನೀವು ಯೂಸ್ ಮಾಡ್ಬೋದು. ನಾನು ಬಟ್ ಇದನ್ನು ಸಿಲ್ಕ್ ತಾರಿಗೆ ವರ್ಕ್ ಮಾಡಿ ಕ್ರೋಶ ವರ್ಕ್ ಮಾಡಿ ಇದನ್ನು ಈ ಸಲ ಮಾಡ್ತಾ ಇದ್ದೇನೆ ಬ್ರೈಡಲ್ಗೆ ಅಂತ. ಇದು ಮೂರ್ತಮ್ ಸಾರಿ ಅಂತ ಎನಿಸಿರ್ಬೇಕು ನನಗೆ, ಅವ್ರು ಹೇಳಿದ್ದು ನೆನಪಾಗ್ತಾ ಉಂಟು. ಸೊ ಈ ಥರ ನೋಡಿ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಇದನ್ನು, ಬೀಡನ್ನು ಕಂಪ್ಲೀಟ್ ಮಾಡಿ ನೋಡಿ. ಚೂರಿಲಿ ತೋರಬಾರ್ದು, ಆಗ ಇದನ್ನು ಪುಷ್ ಮಾಡಬೇಕು, ತೋರಿದ ಕೂಡಲೇ ದೂಡಿ ಪುಷ್ ಮಾಡಬೇಕು. ಈಗ ಬೀಡ್ ಕಂಪ್ಲೀಟ್ ಆಯಿತು ನೋಡಿ. ಈಗ ನಾನು ಚೈನ್ ಉಂಟಲ್ಲ ಫಸ್ಟ್ ಚೈನ್ ಹಾಕಿದ್ದೇವಲ್ಲ ನಾವು, ಅದಕ್ಕೆ ಇದನ್ನು ಸೂಜನ್ ಹೀಗೆ ಕೊಂಡೋಗಿ ಇದನ್ನು ಲಾಕ್ ಮಾಡ್ತೇನೆ. ಈಗ ನಾವು ಪುನಃ ಈಗ ಮೂರು ಚೈನ್ ಮಾಡಬೇಕು, 1, 2, 3 ಮೂರು ಚೈನ್ರದ್ದು 5 ಬ್ಲಾಕ್ ಮಾಡಬೇಕು. ಸ್ವಲ್ಪ ದೂರದಲ್ಲಿ ಒಂದು 4-5 ಚೈನ್ ಬಿಟ್ಟು ನಾವು ಸ್ವಲ್ಪ ದೂರದಲ್ಲಿ ಬೀಡಿನ ಸ್ವಲ್ಪ ದೂರದಲ್ಲಿ ಇದನ್ನು ಈ ಮೂರು ಚೈನನ್ನು ಲಾಕ್ ಮಾಡಬೇಕು. ನಾವು ಅದರಲ್ಲಿ ಪೆಟಲ್ಸ್ ಮಾಡಲಿಕ್ಕೆ ಉಂಟು. ಈಗ ಪುನಃ ಮೂರು ಚೈನ್ ಮಾಡ್ತೇನೆ, ಪುನಃ ಮೂರು ಚೈನ್ ಸ್ವಲ್ಪ ಬೀಡಿನ ಸ್ವಲ್ಪ ದೂರದಲ್ಲಿ ಇದನ್ನು ಲಾಕ್ ಮಾಡ್ತೇನೆ. 2 ಆಯ್ತಲ್ಲ, ಈಗ ಪುನಃ ಮೂರು ಚೈನ್ ಮಾಡ್ತೇನೆ ಸ್ವಲ್ಪ ದೂರದಲ್ಲಿ. ಆ ಚೈನ್ ಒಳಗಡೆ ನಾವು ಕೊಂಡೋಗಿ ಇದನ್ನು ಒಂದು 2-3 ಚೈನ್ ಬಿಟ್ಟು ನಾವು ಇದನ್ನು ಲಾಕ್ ಮಾಡಬೇಕು ನಮ್ಮ ಚೈನನ್ನು. ಅದರಲ್ಲಿ ನಾವು ಪೆಟಲ್ಸ್ ವರ್ಕ್ ಮಾಡಲಿಕ್ಕೆ 3 ಆಯಿತು, ಪುನಃ 1, 2, 3 ಇಲ್ಲಿ ಸಾರಿ ಕೈ ಸ್ವಲ್ಪ ಜಾರ್ತದೆ, ಅದೆಲ್ಲ ಸ್ವಲ್ಪ ನೀವು ಜಾಗ್ರತೆ ಮಾಡಿಕೊಳ್ಳಿ, ಯಾಕಂದರೆ ಬೀಡ್ ಸಣ್ಣದಿರ್ತದಲ್ಲ. ಈಗ 1 ನೋಡಿ, 1 ಪೆಟಲಾಯಿತು, 2 ಪೆಟಲಾಯಿತು, 3 ಪೆಟಲಾಯಿತು, ಈಗ ಆಯಿತು 4 ಪೆಟಲಾಯಿತು. 1 ಪೆಟಲಾದರೆ 5 ಪೆಟಲಾಗ್ತದೆ. 5 ಇದನ್ನು 3-3 ಚೈನ್ ಇದೆ, 5 ಬ್ಲಾಕ್ ರೆಡಿ ಮಾಡಿ. ಈಗ ನಾನು ಫಸ್ಟಿಗೆ ಬ್ಲಾಕ್ಸ್ ನೆಕ್ಸ್ಟ್ ಬ್ಲಾಕ್ ಹೋಗುವಾಗ ಒಂದು ಚೈನ್ ಹಾಕಬೇಕು, ಆಗ ಒಂಚೂರು ಉದ್ದ ಬರ್ತದೆ ನೋಡಿ ಸೂಜಿ ಮೇಲೆ. ಒಂದ್ಸಲ ದಾರ ತಕ್ಕೊಂಡು ನೆಕ್ಸ್ಟ್ ಬ್ಲಾಕಲ್ಲಿ ನಾವೀಗ 5 ಕಂಬ ಮಾಡಬೇಕು. ಆಗ ಅಲ್ಲೊಂದು ಹೋಲ್ ರೆಡಿ ಆಗ್ತದೆ, 3 ಚೈನ್ ನೀವು ಇದು ಮಾಡುವಾಗ ಅದು ಹೋಲ್ ರೆಡಿ ಆಗ್ತದೆ ನಿಮಗೆ, 1 ತೋರ್ತದೆ ನಿಮಗೆ ಮಾಡ್ತಾ ಬರುವಾಗ, 2, 3 ಇದೇ ಥರ 5 ಕಂಬವನ್ನು 5 ಬ್ಲಾಕಲ್ಲಿ ನಾವು ಫಿಲ್ ಮಾಡಬೇಕು. 4 ಆಯ್ತು, ಆಗ ನಿಮಗೆ ಒಂದು ಈಗ ಒಂದು ಪೆಟಲ್ ಸಾರಿ ಪೆಟಲ್ ರೆಡಿ ಆಯಿತು. ಸ್ವಲ್ಪ ಕೈ ಜಾರ್ಬೋದು. ಈಗ ನೋಡಿ 5 ಪೆಟಲ್ ರೆಡಿ ಆಯಿತು. ನೆಕ್ಸ್ಟ್ ಕಂಬದಲ್ಲಿ ಹೋಗಿ ಇದನ್ನು ನೆಕ್ಸ್ಟ್ ಬ್ಲಾಕ್ ಉಂಟು ಅದರಲ್ಲಿ ಇದನ್ನು ಹೋಗಿ ಲಾಕ್ ಮಾಡೋದು. ಮತ್ತು ಪುನಃ ನಾವು ಸೂಜಿ ಮೇಲೆ ದಾರ ತಗೊಂಡು ಆ ಲಾಕ್ ಮಾಡಿದ ಬ್ಲಾಕಲ್ಲೇ ನಾವು ಪುನಃ 5 ಕಂಬ ಮಾಡಬೇಕು. ಸೂಜಿ ಮತ್ತು ಕೈಯಲ್ಲಿ ನೂಲು ಮಾತ್ರ ಕಂಪ್ಲೀಟ್ ಸುತ್ತಕೊಳ್ಳಿ. ಈಗ 1 ಕಂಬ, 2 ಕಂಬ, ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ ನಾನು. 3 ಕಂಬ ವೀಡಿಯೋ ಲೆಂತ್ ಆಗ್ತದೆ, ಇಲ್ಲದೆ ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ಬೋದು. 3 ಕಂಬ, 4 ಕಂಬ, 5 ಕಂಬ. ಈ 5 ಕಂಬವನ್ನು ಆಯಿತು. ಈಗ 2 ಪೆಟಲ್ಸ್ ರೆಡಿ, 3 ಅದು ಬ್ಲಾಕಿಗೆ ಹೋಗಿ ಇದನ್ನು ಲಾಕ್ ಮಾಡುವ. ಅದೇ ಬ್ಲಾಕಲ್ಲಿ ನಾವು ಪುನಃ 5 ಕಂಬ ಮಾಡುವ. ಇದೇ ಥರ ಎಲ್ಲ ಈಗ ಪೆಟಲ್ಸನ್ನು ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಈಗ ನೋಡಿ 5 ಪೆಟಲ್ಸ್ ರೆಡಿ ಆಯಿತು. ಈಗ ನಾನು 1-2 ಚೈನ್ ಹಾಕಿ ದಾರವನ್ನು ಥ್ರೆಡ್ ಇದನ್ನು ಸಿಸರಿಂದ ಕಟ್ ಮಾಡಿ ಇದನ್ನು ಎಳೆದ ಕೂಡಲೇ ಇದು ಲಾಕ್ ಆಯಿತು. ಇದನ್ನು ನಾವೀಗ ಬ್ಯಾಕ್ ಸೈಡಿಗೆ ಗಮ್ ಪೇಸ್ಟ್ ಮಾಡಿದರೆ ಇದು ಬೆಲ್ ರೆಡಿ ಆಯಿತು. ಈಗ ನಾನು ಬೆಲ್ಲನ್ನು ಸಾರಿಗೆ ಸ್ಟಿಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಕಲಿಸಿಕೊಡ್ತೇನೆ. ಈಗ ನೋಡಿ ಇಲ್ಲಿ ನಾನು 2 ಕಲರ್ ಇದ್ದು ಬೀಡ್ ತಗೊಂಡಿದ್ದೇನೆ, ಒಂದು ಗ್ರೀನ್ ತಗೊಂಡಿದ್ದೇನೆ, ಒಂದು ಗೋಲ್ಡನ್ ಕಲರ್ ಇದ್ದು ಕ್ರಿಸ್ಟಲ್ ಬೀಡ್ ಅಂತ.
ಇದನ್ನು ಯಾಕೆ ಹಾಕೋದು ಇದರಲ್ಲಿ ನಮಗೆ ಇಲ್ಲದೆ ಇದನ್ನು ಲಾಕ್ ಮಾಡ್ಕೊಳ್ಳಿಕ್ಕೆ ನಮಗೆ ಹಾಕೋದು ತೂತು ದೊಡ್ಡದುಂಟು ನೋಡಿ, ಈ ಸೈಡಲ್ಲಿ ತೂತು ದೊಡ್ಡದುಂಟು, ಈ ಸೈಡಲ್ಲಿ ತೂತು ದೊಡ್ಡದುಂಟು. ಸುರಿಗೆ ನಾನು ಈ ಬ್ಲಾಕಲ್ಲಿ ನಾನು 5 ಚೈನ್ನ ನಾನು ಇಲ್ಲಿ ಗ್ಯಾಪ್ ಬಿಟ್ಟಿದ್ದೇನೆ ಬ್ಯಾಕ್ ಸೈಡಿಂದ. ಇದು ಸೀವಿಂಗ್ ನಾವು ಹೊಲಿಯತ್ತದುಂಟಲ್ಲ, ನೂಲುಂಟಲ್ಲ, ಎರಡೆಳೆ ಕಾಟನ್ ಥ್ರೆಡ್ ತಗೊಂಡದ್ದು. ಸೇಮ್ ನಿಮ್ಗೆ ಯಾವ ಸಾರಿ ಉಂಟು ಆ ಕಲರಲ್ಲಿ ಕಾಟನ್ ಥ್ರೆಡ್ ತಗೊಳ್ಳಿ, ನೂಲನ್ನೊಂದು ಎರಡೆರಡು ಸಲ ನೀವು ಲಾಕ್ ಮಾಡಿ ಮಾತ್ರ, ಈ ಥರ ಎರಡೆರಡು ಸಲ ಲಾಕ್ ಮಾಡಿ ಸೇಫ್ ಇರಬೇಕಲ್ಲ. ನಾವು ಮಾಡಿದ ಪುನಃ ಬಿಚ್ಚಿ ಹೋಗಬಾರ್ದಲ್ಲ, ಎರಡು ಸಲ ನಾನು ಸೀರೆಗೆ ಲಾಕ್ ಮಾಡಿ ಸೆಂಟರ್ ನಾವು 5 ಚೈನ್ನ ಸೆಂಟರ್ಗೆ ನಾನು ಹಾಕಿದ್ದೇನೆ. ಈಗ ನೋಡಿ, ಫಸ್ಟಿಗೆ ಈಗ ಇಲ್ಲಿ ಸೂಜಿ ಉಂಟು, ಇದಕ್ಕೆ ನಾನು ಗ್ರೀನ್ ಕಲರ್ ಬೀಡನ್ನು ಫಸ್ಟಿಗೆ ನಾನು ಅದರಲ್ಲಿ ತೂತಿರ್ತದೆ ಅದಕ್ಕೆ ಹಾಕ್ತೇನೆ. ನೆಕ್ಸ್ಟ್ ನನ್ನ ಬೆಲ್ ಉಂಟಲ್ಲ ಈ ಥರ ಬ್ಯಾಕ್ ಸೈಡಿಂದ ಇದಕ್ಕೆ ಇದನ್ನು ಹಾಕ್ತೇನೆ, ಬೆಲ್ಲನ್ನು ಹಾಕಿದ್ದೇನೆ. ಬೆಲ್ಲಿನ ತುದಿ ಇದರಲ್ಲಿ ಉಂಟಲ್ಲ ಅದನ್ನು ಹೊರಗೆ ಬರ್ತದಿಲ್ಲ, ಅದು ನಮ್ಮದು ಸೂಜಿ. ಅದಕ್ಕೊಂದು ಈ ಥರ ಬೀಡನ್ನು ಗೋಲ್ಡನ್ ಕಲರ್ ಬೀಡ್, ಯಾವ ಕಲರ್ ಬೀಡ್ ನಿಮಗೆ ಬೇಕು ಯಾವ ಸೀರೆಯಲ್ಲಿ ಉಂಟು ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಯ್ತು. ಈಗ ಥರ ಈಗ ಈ ಥರ ಬಂತು. ಈಗ ನಾನು ಎಂತ ಮಾಡ್ತೀನಿ ಸರಿ ನೋಡಿ ನೋಡಿ, ಇಲ್ಲಿ ಒಂದು ಟ್ರಿಕ್ ಉಂಟು. ಈಗ ನಾನು ಸೂಜಿ ಇದು ಎಲ್ಲರೂ ಮಾಡೋ ಕೆಲಸ. ಈಗ ನಾನು ಇದನ್ನು ಸೂಜಿನ ಹಾಗೆ ಇಟ್ಕೊಂಡು ಸೂಜಿ ಇದು ಉಂಟಲ್ಲ ಇದನ್ನು ಸೂಜಿ ಒಳಗಡೆಯಿಂದ ತಂದು ಹೀಗೆ ಈ ಬೆಲ್ಲಿನ ಒಳಗಡೆಯಿಂದ ತೋರ್ತೊಂಡ್ರೆ ಬೆಲ್ಲಿನ ಒಳಗಡೆ ಇದನ್ನು ಪಾಸ್ ಮಾಡ್ತೇನೆ. ಪುನಃ ನೀಡಲನ್ನು ಗ್ರೀನಿನ ಬೀಡಿನ ಒಳಗಡೆಯಿಂದ ಬರ್ತೇನೆ ನಾನು. ಅದು ತೂತಲ್ಲಿ ಪಾಸ್ ಆಗ್ತದೆ, ಈಸಿಲಿ ಪಾಸ್ ಆಗ್ತದೆ. ಪಾಸಾಗಿ ಇದು ನಾವು ಬಟ್ಟೆಗೆ ಸೂಜಿ ಚುಚ್ಚಿಕೊಂಡು ಇದನ್ನು ಹೀಗೆ ಎಳೆದ ಕೂಡಲೇ, ಸರಿ ಇಲ್ಲಿ ಚೂರು ನನ್ನ ಬೆರಳಲ್ಲಿ ಸುಕ್ಕೊಂಡು ಎಳೆದ ಕೂಡಲೇ ನೋಡಿ ಇದೀಗ ಲಾಕ್ ಆಯಿತು, ಸೀರೆಗೆ ಲಾಕ್ ಆಯಿತು. ಈಗ ಪುನಃ ನಾನು ಒಂದು ಸಲ ಮಾಡಿದ ಲೂಸ್ ಆಗ್ತದೆ, ಸ್ವಲ್ಪ ಪುನಃ ಎಳ್ಕೊಂಡು ಬಿಟ್ಟು ಪುನಃ ನಾನು ಎಂತ ಮಾಡ್ತೇನೆ ನೋಡಿ, ಕರೆಕ್ಟ್ ಇದನ್ನು ಎಳೆದು ಸೆಟ್ ಮಾಡಿಕೊಳ್ಳಿ. ಪುನಃ ನಾನು ನೀಡಲನ್ನು ಗ್ರೀನ್ ಬಿಡಿನ ಒಳಗಡೆಯಿಂದ ಪಾಸ್ ಮಾಡ್ತೇನೆ, ಬೆಲ್ಲಿನ ಒಳಗಡೆಯಿಂದ ಬಂದು ಈ ಗೋಲ್ಡನ್ ಕಲರ್ ಬೆಲ್ಲು ಉಂಟಲ್ಲ ಅದರ ಒಳಗಡೆಯಿಂದ ನೀಡಲನ್ನು ನಾನು ಪಾಸ್ ಮಾಡಿ ಮೇಲೆ ತೆಗಿತೇನೆ ನೋಡಿ. ಹೀಗೆ ತೆಗೆದಿದ್ದೇನೆ ನಾನು, ಹೀಗೆ ಎಳಿತೇನೆ, ಹಾಗದು ಲಾಕ್ ಆಯಿತು. ಪುನಃ ನಾನು ಈ ಸೈಡಿಂದ ನೀಡಿನ ಮೇಲೆ ಬಂತಲ್ಲ ಪುನಃ ಒಳಗೆ ಹಾಕಿದ್ರೆ ಬಿಚ್ಚಿ ಹೋಗ್ತದೆ, ಸೈಡಿಂದ ಬೀಡನ್ನು ಬಿಟ್ಟು ಕೆಳಗಡೆಯಿಂದ ನೀಡಲು ಪಾಸ್ ಮಾಡಿ, ಆ ಗೋಲ್ಡನ್ ಬೀಡಿನ ಒಳಗಡೆಯಿಂದ ಪುನಃ ಪಾಸ್ ಮಾಡಲಿಕ್ಕಿಲ್ಲ, ಒಂದೇ ಸಲ ಪಾಸ್ ಮಾಡಲಿಕ್ಕೆ. ಪುನಃ ಬಟ್ಟೆಗೆ ತಂದೆ ಇದನ್ನೀಗ ಎಳೆದ್ರೆ ಈ ಕಂಪ್ಲೀಟ್ ಗಟ್ಟಿಯಾಗಿ ಲಾಕ್ ಆಯಿತು. ಬೇಕಿದ್ರೆ ಇನ್ನೊಂದು ಸಲ ನಾನು ಸೇಫ್ಗಾಗಿ 3 ಸಲ ನಾನು ಈ ಥರ ಪಾಸ್ ಮಾಡ್ತೇನೆ ನೋಡಿ. ಈಗ ಪಾಸ್ ಮಾಡಿದೆ, ಆಗ ನಿಮಗೆ ಟೈಟಾಗಿ ಕೂತ್ಕೊಳ್ತದೆ ಅದು ನೋಡಿ. ಇಲ್ಲಿ ಇಟ್ಕೊಂಡು ಬಿಟ್ಟಿದೆ, ಈ ಥರ ಸ್ವಲ್ಪ ಈಗ ಲಾಕ್ ಆಯ್ತಲ್ಲ. ಈಗ ನಾನು ಗೋಲ್ಡನ್ ಬೀಡಿನ ಒಳಗಡೆಯಿಂದ ಇದನ್ನು ನೋಡಿ ಈಗ ಸೈಡಲ್ಲಿ ತಂದಿದ್ದೇನೆ ನಾನು. ಈಗ ಗೋಲ್ಡನ್ ಬೀಡಿನ ಒಳಗಡೆಯಿಂದ ಪಾಸ್ ಮಾಡಿ ಬೆಲ್ಲಿನ ಸೈಡಲ್ಲಿ ತಂದದ್ದು ನಾನು. ಪುನಃ ಗ್ರೀನ್ ಬೀಡಿನ ಒಳಗಡೆಯಿಂದ ಬಂದು ಬಟ್ಟೆಗೆ ತಂದು ಸೀರೆಗೆ ತಂದು ಎಳೆದು ಬಿಟ್ಟರೆ ಅದು ಕಂಪ್ಲೀಟ್ ಲಾಕ್ ಆಗ್ತದೆ. ಈಗ ನಾನು ಬ್ಯಾಕ್ ಸೈಡಲ್ಲಿ ಇದನ್ನು ಪುನಃ ಮೇಲಿಂದ ಅಡಿಗೆಕೊಂಡು ಹೋಗ್ತೇನೆ. ಬ್ಯಾಕ್ ಸೈಡಲ್ಲಿ 2 ಸಲ ಸಾರಿಗೆ ಲಾಕ್ ಮಾಡಿದರೆ ಒಂದು ಬೆಲ್ ಸ್ಟಿಕ್ ಆಯಿತು. ಇದು ನಿಮಗೆ ಇದು ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ. ಏನಾದ್ರು ನಿಮಗೆ ಪ್ರಾಬ್ಲಮ್ ಬಂದರೆ ಹೇಳಿ, ನಾನು ಇದನ್ನು ಸೀರೆಯನ್ನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ. ಯಾಕಂದರೆ ನನಗೆ ವೀಡಿಯೋ ಲೆಂತ್ ಆಗಲಿಕ್ಕೆ ಹೋಗಿ ನಿಮ್ಗೆ ಏನು ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಸೊ ಆದಷ್ಟು ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೇನೆ, ಮತ್ತು ನಿಮ್ಗೆ ಮಾಡ್ತಾ ಹೋಗುವಾಗ ಅದಕ್ಕೆ ನಿಮಗೆ ಅರ್ಥ ಆಗ್ತಾ ಹೋಗ್ತೇನೆ. ಇನ್ನೊಂದು ಸಾರಿ ನಾನು ಮಾಡ್ತೇನೆ, ಯಾರಿಗೂ ಕ್ರೋಷ ವರ್ಕ್ ಬರೋದಿಲ್ವೋ ಅವರಿಗೆ ಫ್ಯಾನ್ಸಿಯಾಗಿ ಯಾವ ಸಿಲ್ಕ್ ಸೀರೆಗೂ ಹಾಕ್ಲಿಕ್ಕೆ ಆಗ್ತದೆ ಆ ಥರದ್ದೊಂದು ನಾನು ಡಿಸೈನ್ ನಾನು ನಾಳೆ ಎಲ್ಲ ಇವತ್ತು ಕಂಪ್ಲೀಟ್ ಆದರೆ ನಾಳೆ ತೋರಿಸ್ತೇನೆ ನಿಮ್ಗೆ. ಅದೊಂದು ಸಾರಿ ನಾನು 2 ದಿವಸದಲ್ಲಿ ನಾನು ಸಾರಿ ಹುಚ್ಚು ಮಾಡಿ ನಿಮಗೆ. ಹುಚ್ಚು ಮಾಡಲಿಕ್ಕೆ ಏನಿಲ್ಲ, ಬಟ್ ಫ್ಯಾನ್ಸಿಯಾಗಿ ಯಾರಿಗೆ ಕ್ರೋಷ ವರ್ಕ್ ಬರೋದಿಲ್ಲ ಅವರಿಗೂ ಮಾಡುವಂಥದ್ದು ಈಸಿ ಡಿಸೈನನ್ನು ನಾನೀಗ ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೇನೆ. ಇದೇ ಥರ ನೋಡಿ ಎಲ್ಲ ಬೆಲ್ ಮಾಡಿದರೆ ಚಂದ ಬಾಳ್ ಸಾರಿಗೆ ಮಾತ್ರ ಏಕ್ದಮ್ ಚಂದ ತೋರ್ತದೆ, ಡಿಫ್ರೆಂಟ್ ಇದು. ಈ ಥರ ಎಲ್ಲಿಯಾದ್ರೂ ನೀವು ಕುಚ್ಚು ನೋಡಿದರೆ ನನಗೆ ಹೇಳಿ, ಈ ಥರ ಡಿಫ್ರೆಂಟಾಗಿ ಆಗ್ತದೆ ಸಾರಿಗೆ. ಇದು ನನ್ನ ಲೆಕ್ಕದಲ್ಲಿ 2024 ಇದ್ದು ಲೇಟೆಸ್ಟ್ ವೀಡಿಯೋ ಅಂತ ಎನಿಸ್ಕೊಂಡಿದ್ದೇನೆ ನಾನು ನೋಡಿ ಎಷ್ಟು ಚಂದ ತೋರ್ತದೆ ನೋಡಿ. ಇದೇ ಥರ ನಾನು ಸಾರಿ ಕಂಪ್ಲೀಟ್ ಮಾಡಿ ನಿಮಗೆ ತಂದು ತೋರಿಸ್ತೇನೆ. ಸಾರಿ ಈಗ ನೋಡಿ ಕಂಪ್ಲೀಟ್ ಮಾಡಿದ ಅಂತ ಅಂದಿದ್ದೇನೆ ನೋಡಿ, ಹೇಗೆ ತೋರ್ತದೆ ನೋಡಿ, ಈ ಥರ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಕಂಪ್ಲೀಟ್ ಮಾಡುವವರು ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಸರಿಯಾಗಿ 2 ಸಲ ನೋಡಿ ಮಾಡಲಿಕ್ಕೆ ಈಸಿ ಉಂಟು. ನಾನು ಇನ್ನೊಂದು ದಿವಸ ಬರುವಾಗ ಏನು ಕ್ರೋಶ ಏನು ಹಾಕದೆ ಈಸಿಯಲ್ಲಿ ಸೀವಿಂಗ್ ನಾವು ನೋಡಿ ನೀಡಲುಂಟಲ್ಲ ಅದರಲ್ಲಿ ನಾನು ಒಂದು ಕುಚ್ಚು ಹಾಕಿ ನಾನು ನಿಮಗೆ ಒಂದು ಸಾರಿಗೆ ಬಾರ್ಡರ್ ಹಾಕಿ ಕುಚ್ಚು ಹಾಕಿ ನಾನು ತೋರಿಸ್ತೇನೆ. ಇನ್ನೊಂದು ದಿವಸ ಬರುವ ಇದು ನೆಕ್ಸ್ಟ್ ವೀಡಿಯೋ ಅದನ್ನು ನಾನು ಅಪ್ಲೋಡ್ ಮಾಡ್ತೇನೆ, ಅದನ್ನು ನಿಮಗೆ ಮಾಡಿ ತೋರಿಸಿ ಅಪ್ಲೋಡ್ ಮಾಡ್ತೇನೆ. ಇದು ಇಷ್ಟ ಅದಕ್ಕೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗಿ ನೋಡಿ, ನನ್ನ ವೀಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರಿಗೂ ಸಬ್ಸ್ಕ್ರೈಬ್ ಆಗಿ ನೋಡಲಿಕ್ಕೆ ಹೇಳಿ. ನನ್ನ ಈ ಎಫರ್ಟ್ಗೆ ನೀವೊಂದು
ಆದಷ್ಟು ವ್ಯೂ ಮಾಡಿ ನಾನು ನಿಮಗೆ ನಾನು ಮಾಡೋ ಎಲ್ಲ ವೀಡಿಯೋಸ್ ತೋರಿಸ್ಬೇಕಂತಾದರೆ ನೀವು ಆದಷ್ಟು ನನ್ನ ವೀಡಿಯೋವನ್ನು ವ್ಯೂ ಮಾಡಿದರೆ ನಾನು ನಿಮಗೆ ಇದೇ ಥರ ವೀಡಿಯೋಸನ್ನು ಹೊಸ ವೀಡಿಯೋಸನ್ನು ನೋಡಿ ಎಷ್ಟು ಲೈಕ್ ಬಂದು ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು, ಬಾಯ್.